नमस्कार वीक्षकरे लयन टीवी के स्वागत। जगत्तन्ने अपाय के तल्लित महामारी कोरोना वैरस अट्टहास के कोनेगू ब्रेक बीलो साध्यते इद्दु प्रपंचदल्ले अत्यंत कड़ीमे वेच्चदल्ली लसिके नीडुवुदागि जगत्तिन प्रतिष्ठित फार्मा कंपनी ग्लेनमार्क घोषणे माडिदे। ಅಷ್ಟಕ್ಕೂ ಯಾವುದು ಆ ಲಸಿಕೆ, ಅದರ ವೆಚ್ಚ ಎಷ್ಟು ಹಾಗೂ ಯಾರ್ಯಾರು ಆ ಔಷಧಿಯನ್ನು ತೆಗೆದುಕೊಳ್ಳಬಹುದು ಅನ್ನೋ ಸಂಪೂರ್ಣ ಮಾಹಿತಿಗಾಗಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ। ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ನಿರಂತರ ಅಪ್ಡೇಟ್ ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ। ಎಸ್ ವೀಕ್ಷಕರೇ, ಸೌಮ್ಯ ಮತ್ತು ಸಾಧಾರಣ ಸ್ವರೂಪದ ಕರೋನಾ ಸೋಂಕಿನಿಂದ ಬಳಲುತ್ತಿರುವವರ ಚಿಕಿತ್ಸೆಗೆ ಗ್ಲೆನ್ಮಾರ್ಕ್ ಕಂಪನಿ ಫ್ಯಾವಿಪಿರವಿರ್ ಎಂಬ ಮಾತ್ರೆಯನ್ನು ಶನಿವಾರ ಬಿಡುಗಡೆ ಮಾಡಿತ್ತು। 200 ಎಂಜಿಯ ಒಂದು ಮಾತ್ರೆಗೆ 103 ರೂಪಾಯಿ ಬೆಲೆಯನ್ನು ನಿಗದಿಪಡಿಸಿದೆ। ಇನ್ನು 34 ಮಾತ್ರೆಗಳು ಇರುವ ಒಂದು ಸ್ಕ್ರಿಪ್ಟ್ಗೆ 3500 ರೂಪಾಯಿ ಬೆಲೆಯನ್ನು ನಿಗದಿಪಡಿಸಲಾಗಿತ್ತು। ಭಾರತದಲ್ಲಿ ಕರೋನಾ ಚಿಕಿತ್ಸೆಗೆ ಅನುಮತಿ ಪಡೆದಿರುವ ಬಾಯಿ ಮೂಲಕ ಸೇವಿಸಲಾಗುವ ಮೊದಲ ಔಷಧಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ। ಇನ್ನು ಸೂಕ್ತ ತಪಾಸಣೆ ನಡೆಸಿದ ಬಳಿಕ ವೈದ್ಯರ ಸೂಚನೆಯ ಅನುಸಾರ ಈ ಮಾತ್ರೆಯನ್ನು ತೆಗೆದುಕೊಳ್ಳಬೇಕು। ಸೋಂಕಿತರು ಮೊದಲ ದಿನ 1800 ಎಂಜಿ ಅಷ್ಟು ಮಾತ್ರೆಯನ್ನು ಎರಡು ಬಾರಿ ಹಾಗೂ ಎರಡನೇ ದಿನದಿಂದ 14ನೇ ದಿನದವರೆಗೆ 800 ಎಂಜಿ ಯಂತೆ ನಿತ್ಯ ಎರಡು ಬಾರಿ ಸೇವನೆ ಮಾಡಬೇಕು। ಹೀಗೆ ಮಾಡಿದರೆ ಕೇವಲ 4 ದಿನದೊಳಗೆ ದೇಹದಲ್ಲಿನ ವೈರಸ್ ಪ್ರಮಾಣವನ್ನು ಈ ಔಷಧಿ ಕುಂಠಿತಗೊಳಿಸುತ್ತೆ ಎಂದು ಗ್ಲೆನ್ಮಾರ್ಕ್ ಸಂಸ್ಥೆಯ ವರದಿ ತಿಳಿಸಿದೆ। ಫ್ಯಾವಿಪಿರವಿರ್ ಮಾತ್ರೆಯನ್ನು ದೇಶದಲ್ಲಿ ಕರೋನಾ ಚಿಕಿತ್ಸೆಗೆ ಬಳಸಲು ಭಾರತೀಯ ಔಷಧ ಇಲಾಖೆಯ ಮಹಾನಿರ್ದೇಶಕರು ಶುಕ್ರವಾರವಷ್ಟೇ ಗ್ಲೆನ್ಮಾರ್ಕ್ ಕಂಪನಿಗೆ ಅನುಮತಿಯನ್ನು ನೀಡಿದರು। ಸೌಮ್ಯ ಹಾಗೂ ಸಾಧಾರಣ ಕರೋನಾ ಲಕ್ಷಣಗಳನ್ನು ಹೊಂದಿರುವ ಮಧುಮೇಹ ಹೃದ್ರೋಗದಂತಹ ಆರೋಗ್ಯ ಸಮಸ್ಯೆಯುಳ್ಳ ರೋಗಿಗಳು ಕೂಡ ಈ ಔಷಧಿಯನ್ನು ತೆಗೆದುಕೊಳ್ಳಬಹುದು। ಇನ್ನು ಕ್ಲಿನಿಕಲ್ ಪ್ರಯೋಗದ ವೇಳೆ ಈ ಮಾತ್ರೆಯಿಂದ ಶೇಕಡ 88 ರಷ್ಟು ಚೇತರಿಕೆಯ ಪ್ರಮಾಣ ಕಂಡುಬಂದಿದ್ದು ನಿಜಕ್ಕೂ ಸಂತಸದ ವಿಚಾರ। ಪ್ರಿಯ ವೀಕ್ಷಕರೇ, ಭಾರತದಲ್ಲಿ ಕರೋನಾ ಪೀಡಿತರ ಸಂಖ್ಯೆ ಹೆಚ್ಚುತ್ತಿರುವ ಸಂಕಷ್ಟದ ಸಮಯದಲ್ಲಿ ಈ ಔಷಧಿ ಜನರ ಬಳಕೆಗೆ ಸಿಕ್ಕಿದ್ದು ನಿಜಕ್ಕೂ ಉತ್ತಮ ಬೆಳವಣಿಗೆ। ಈ ಔಷಧಿ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡುತ್ತೆ ಹಾಗೂ ಕರೋನಾ ಗೆಲ್ಲುವಲ್ಲಿ ಸಹಕಾರ ನೀಡುತ್ತೆ ಅನ್ನೋ ಅಭಿಪ್ರಾಯ ನಮ್ಮದು। ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ। ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಈ ಉಪಯುಕ್ತ ಮಾಹಿತಿಯನ್ನು ಎಲ್ಲ ಕಡೆ ಶೇರ್ ಮಾಡಿ। ನೇರ ನಿಖರ ಹಾಗೂ ವಸ್ತುನಿಷ್ಠ ವರದಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ। ಜೈ ಹಿಂದ್।